हेलो फ्रेंड्स, वेलकम बैक टू जशित कन्नड ब्लॉग्स। इवत्तिन वीडियोली नानु निमगे तोरिस्तिरुवंतह जाग ओमानिनल्लिरुवंतह मेन मॉस्क, हागेने ई कंट्रीयल्लिरुवंतह दोड्ड मॉस्क कूड इदु। यस, इदु यावुदु अंत अंद्रे सुल्तान काबूस ग्रैंड मॉस्क अंत हेळिबिटु। सो हागाद्रे नीवु कूड ग्रैंड मॉस्क टूर्न नोडोदक्के रेडी इदीरा अल्वा? यस, बन्नि हागाद्रे शुरु माडोण। अदक्कू मुंचे यारेल्ल इन्नु नम्म चानल्गे सब्स्क्राइब आगिल्वो ईगले होगि सब्स्क्राइब आगि हागू पक्कदल्लिरुवंत बेल ऐकान क्लिक माडि। ನಾವು ಇಂಡಿಯಾದಲ್ಲಿ ಹೇಗೆ ಟ್ರೆಡಿಷನಲ್ ವೇರ್ ಮಾಡ್ತೀವೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಮಾಡೆಸ್ಟ್ ಡ್ರೆಸ್ ನ ವೇರ್ ಮಾಡಬೇಕಾಗುತ್ತೆ। ಲೇಡೀಸ್ ಹೆಡ್ ಟು ಟೋ ಕವರ್ ಆಗಿರಬೇಕಾಗುತ್ತೆ ಅಂಡ್ ಫುಲ್ ಸ್ಲೀವ್ ವೇರ್ ಮಾಡಿರಬೇಕು। ಹಾಗೇನೇ ಜೆಂಟ್ಸ್ ಗೆ ಶಾರ್ಟ್ಸ್ ನಾಟ್ ಅಲೌಡ್। ಮಾಸ್ಕ್ ಗೆ ಹೋಗುವಾಗ ವಿಸಿಟರ್ಸ್ ಗೆ ಅಂತ ಹೇಳಿಬಿಟ್ಟು ಒಂದು ವೇ ಇದೆ, ಪಾರ್ಕಿಂಗ್ ಲಾಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ವಿಸಿಟರ್ಸ್ ತಮ್ಮ ಕಾರ್ ಗಳನ್ನ ಪಾರ್ಕ್ ಮಾಡಬೇಕಾಗುತ್ತೆ। ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ರಿಲಿಜಿಯನ್ ಡಿಸ್ಕ್ರಿಮಿನೇಷನ್ ಅನ್ನೋದು ಏನು ಇರೋದಿಲ್ಲ। ಬಟ್ ವಿಸಿಟರ್ಸ್ ಗೆ ಅಂತ ಹೇಳಿಬಿಟ್ಟು ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ, ಸ್ಯಾಟರ್ಡೆ ಟು ಥರ್ಸ್ಡೇ ನಾವು ಮಾರ್ನಿಂಗ್ 8:00 ಟು 11:00 ಒಳಗೆ ಹೋಗ್ಬಿಟ್ಟು ವಿಸಿಟ್ ಮಾಡಬಹುದು। ಅಂಡ್ ಹೋಗ್ತಾ ಇದ್ದಾಗಿ ಎಲ್ಲ ಸೆಟ್ ಆಫ್ ರೂಲ್ಸ್ ನ ಡಿಸ್ಪ್ಲೇ ಮಾಡಿದರೆ, ವಿ ಹ್ಯಾವ್ ಟು ಒಬೇ ದಟ್ ರೂಲ್ಸ್ ಅಲ್ವಾ। ಸೊ ನೋಡಿ, ಎಂಟರ್ ಆಗ್ತಿದಾಗಿನೇ ಈ ರೀತಿಯಾದಂತ ಬ್ಯೂಟಿಫುಲ್ ವೀವ್ ನಮಗೆ ನೋಡೋದಕ್ಕೆ ಸಿಗುತ್ತೆ। ಸುತ್ತಲೂ ಹಚ್ಚ ಹಸಿರು ಗಿಡ ಮರಗಳನ್ನ ನೀವು ನೋಡ್ಬೋದು, ಮಧ್ಯದಲ್ಲಿ ಫೌಂಟೇನ್ಸ್ ಗಳನ್ನ ಕೂಡ ನೋಡ್ಬೋದು। ಈ ಮಾಸ್ಕ್ ಬಂದು ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ಅಂಡ್ ಸುತ್ತಲೂ ಎಲ್ಲಾ ಕಡೆಗೂ ಫೋರ್ ಸೈಡ್ಸ್ ಗೂ ಕೂಡ ಪ್ಲಾಂಟ್ಸ್ ಟ್ರೀಸ್ ನ ಕವರ್ ಆಗಿದೆ। ಟೋಟಲ್ ಆಗಿ ಈ ಮಾಸ್ಕ್ ನ ಸೈಟ್ ಬಂದ್ಬಿಟ್ಟು 102 acres ಅಲ್ಲಿ ಇದೆ। ಈ ಮಾಸ್ಕ್ 2001 ಅಲ್ಲಿ ಇನಾಗ್ರೇಟ್ ಆಗಿರುವಂತದ್ದು ಅಂಡ್ ಇದನ್ನ ಬಿಲ್ಡ್ ಮಾಡೋದಕ್ಕೆ ಅರೌಂಡ್ 6 years ತಗೊಂಡಿದ್ದಾರೆ। ಇದು ಒನ್ ಆಫ್ ದ ಬ್ಯೂಟಿಫುಲ್ ಮಾಸ್ಕ್ ವರ್ಲ್ಡ್ ಅಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು। ನೋಡಿ, ನಾವು ಮಾಸ್ಕ್ ಒಳಗೆ ಎಂಟರ್ ಆಗೋದಕ್ಕೂ ಮುಂಚೆ ಎಲ್ಲಾ ಕಡೆಗೂ ಈ ರೀತಿಯಾಗಿ ಡಿಸ್ಪ್ಲೇ ಬೋರ್ಡ್ಸ್ ಅನ್ನ ಇಟ್ಟಿದ್ದಾರೆ ಅಂಡ್ ತಮ್ಮ ತಮ್ಮ ಶೂಗಳನ್ನ ಅದೇ ರ್ಯಾಕ್ ಅಲ್ಲಿ ಇಡಬೇಕು। ನಿಮ್ಮನ್ನ ಮೇನ್ ಪ್ರೇಯರ್ ಹಾಲಿಗೂ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ಇದೊಂದು ಪುಟ್ಟ ಪ್ರೇಯರ್ ಹಾಲ್ಗೆ ಕರ್ಕೊಂಡು ಹೋಗ್ತೀವಿ। ನೋಡಿ, ಇಲ್ಲಿರುವಂತಹ ಶ್ಯಾಂಡ್ಲಿಯರ್ಸ್ ಹಾಗೂ ಪ್ರತಿಯೊಂದು ಡಿಟೈಲಿಂಗ್, ರೂಫ್ ಅಲ್ಲಿರುವಂತಹ ಡಿಸೈನ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನೀವು ನೋಡಬಹುದು। ಹಾಗೆಯೇ ನೀವಿಲ್ಲಿರುವಂತಹ ವಾಲ್ಗಳಲ್ಲಿರುವಂತಹ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಮೊಸಾಯಿಕ್ ಆರ್ಟ್ ವರ್ಕ್ಸ್ ನ ಕೂಡ ನೋಡಬಹುದು। ಅದು ಪ್ರತಿಯೊಂದನ್ನು ಯಾವ್ಯಾವ ರೀತಿಯಾದಂತಹ ಡಿಸೈನ್ ಯೂಸ್ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಡಿಫ್ರೆನ್ಷಿಯೇಟ್ ಮಾಡಿ ನೋಡೋದಕ್ಕೆ ಗೊತ್ತಾಗ್ತಾ ಇದೆ। ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾವಿಂಗ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು। ನಾನು ಆಗ್ಲೇ ನಿಮಗೆ ಹೇಳ್ದಾಗೇನೆ ಈ ಮಾಸ್ಕ್ ಇರುವಂತದ್ದು ಸ್ಕ್ವೇರ್ ಶೇಪ್ ಅಲ್ಲಿ, ಸೊ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ಸ್ ಇಂದ ತೋರಿಸ್ತೀನಿ, ಸೊ ದಟ್ ನೀವು ನೋಡುವಾಗ ವಿಜುವಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು। ಪ್ರೇಯರ್ ಹಾಲ್ ಹೊರತಾಗ್ಬಿಟ್ಟು ಈ ರೀತಿಯಾಗಿ ಇಂಟೀರಿಯರ್ ಕೋರ್ಟ್ ಯಾರ್ಡ್ ಕೂಡ ಇದೆ, ಅಲ್ಲಿ ಕೂಡ ಕೂತ್ಕೊಂಡು ವರ್ಶಿಪ್ ನ ಮಾಡ್ತಾರೆ। ನಾವಿವಾಗ ಎಂಟರ್ ಆಗ್ತಾ ಇದ್ದೀವಿ ಮೇನ್ ಪ್ರೇಯರ್ ಹಾಲ್ಗೆ। ಒಳಗೆ ಹೋಗ್ಬಿಟ್ಟು ಇಂಟೀರಿಯರ್ ಹೇಗಿದೆ, ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ। ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಇದನ್ನ ಮಾತ್ರ ನೋಡೋದು ಮಿಸ್ ಮಾಡಬೇಡಿ। ಲುಕ್ ಅಟ್ ದಿಸ್ ಡೋರ್, ವಾವ್ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿ ಕಾವಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು। ಒಳಗೆ ಎಂಟರ್ ಆಗ್ತಿದಾಗೇನೆ ನಮಗೆ ಈ ರೀತಿಯಾದಂತ ಮಾವಲಸ್ ಆಗಿರುವಂತಹ ರೂಫ್ ಡಿಸೈನ್ ನ ನೋಡ್ಬೋದು। ಪ್ರತಿಯೊಂದು ಇಂಟೀರಿಯರ್ ನ ನೋಡಿ ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು। ಈ ಮಾಸ್ಕ್ ಅಲ್ಲಿ ಮತ್ತೊಂದು ಮೇನ್ ಅಟ್ರಾಕ್ಷನ್ ಯಾವ್ದು ಗೊತ್ತಾ? ಇಲ್ಲಿರುವಂತಹ ಶ್ಯಾಂಡ್ಲಿಯರ್। ಎಸ್, ಈ ಶ್ಯಾಂಡ್ಲಿಯರ್ 14 meters ಅಷ್ಟು ಉದ್ದ ಆಗಿದೆ ಅಂಡ್ 8,500 kg ಅಷ್ಟು ಇದೆ। ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಈ ಶ್ಯಾಂಡ್ಲಿಯರ್ ಬಂದು 600,000 ಅಷ್ಟು ಶೈನಿಂಗ್ ಬ್ರೈಟ್ ಸ್ವರೌಸ್ಕಿ ಕ್ರಿಸ್ಟಲ್ ನ ಹೊಂದಿದೆ। ಅಷ್ಟೇ ಅಲ್ಲ, ಇದು 24-carat ಗೋಲ್ಡ್ ಪ್ಲೇಟಿಂಗ್ ಕೂಡ ಇದೆ ಇದಕ್ಕೆ ಅಂಡ್ ಇದನ್ನ ತಯಾರಿಸೋದಕ್ಕೆ ಅವರು ತಗೊಂಡಿದ್ದಂಥದ್ದು 4 years। ಈಗ ನೀವು ನೋಡ್ತಿರುವಂತಹದ್ದು ಲಾರ್ಜೆಸ್ಟ್ ಸಿಂಗಲ್ ಪೀಸ್ ಹ್ಯಾಂಡ್ ಓವನ್ ಕಾರ್ಪೆಟ್ ಇನ್ ದ ವರ್ಲ್ಡ್ ಆಗಿತ್ತು, ಬಟ್ ಕರೆಂಟ್ಲಿ ಅಬುಧಾಬಿಯಲ್ಲಿರುವಂತಹ ಶೇಖ್ ಸಯದ್ ಮಾಸ್ಕ್ ಅಲ್ಲಿರುವಂತಹ ಕಾರ್ಪೆಟ್ ದೊಡ್ಡದಾಗಿದೆ। ಪ್ರೇಯರ್ ಹಾಲ್ ಒಳಗೆ ಈ ರೀತಿಯಾಗಿ ವಾಲ್ಗಳಲ್ಲಿ ಎಸಿ ವೆಂಟಿಲೇಷನ್ಸ್ ಗಳನ್ನ ನೀವು ನೋಡಬಹುದು। ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ಇಸ್ಲಾಮಿಕ್ ಆರ್ಕಿಟೆಕ್ಚರ್ ರೀತಿಯಲ್ಲಿ ಡಿಸೈನ್ ಮಾಡಿರುವಂತದ್ದು ಅಂಡ್ ಮೋಸ್ಟ್ ಆಫ್ ಆಲ್ ಇಲ್ಲಿರುವಂತದ್ದು ಬ್ಲೂ ಗ್ರೀನ್ ಮತ್ತೆ ಗೋಲ್ಡನ್ ಕಾಂಬಿನೇಷನ್ ವರ್ಕ್ಸ್ ನ ಕೂಡ ನೀವು ನೋಡಬಹುದು। ಈ ಜಾಗದಲ್ಲಿ ಪ್ರೇಯರ್ ಲೀಡರ್ ಯಾರು ಇರ್ತಾರಲ್ಲ, ಅವರು ನಿಂತು ಪ್ರೇಯರ್ ಮಾಡುವಂತದ್ದು।
ಹಾಗೇನೆ ಸುತ್ತಲೂ ಶ್ಯಾಂಡ್ಲಿಯರ್ಸ್ ನ ನೋಡಬಹುದು. ಮಿಡಲ್ ಅಲ್ಲಿ ದೊಡ್ಡ ಶ್ಯಾಂಡ್ಲಿಯರ್ಸ್ ಏನ್ ನೋಡಿದ್ರಲ್ಲ ಅದೇ ಡಿಸೈನ್ ಅಲ್ಲಿ ಇಲ್ಲಿ ಪುಟ್ಟ ಪುಟ್ಟ ಶ್ಯಾಂಡ್ಲಿಯರ್ಸ್ ಪ್ರತಿಯೊಂದು ಕಡೆಗೂ ಹಾಕಿರುವಂತದ್ದನ್ನ ನೀವು ನೋಡಬಹುದು. ಸೊ ಮಾಸ್ಕ್ ಒಳಗೆ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಹೊರಗಿನ ವೀವ್ ಕೂಡ. ಬನ್ನಿ ನೋಡ್ಕೊಂಡು ಬರೋಣ ಹಾಗಾದ್ರೆ ಹೊರಗಿನಿಂದ ವೀವ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸುತ್ತಲೂ ಗಾರ್ಡನ್ ಇರೋದ್ರಿಂದ ಜನಗಳು ಇಲ್ಲಿಗೆ ವಾಕಿಂಗ್ಗೆ ಅಂತ ಹೇಳಿ ಬರ್ತಾರೆ. ಆ್ಯಂಡ್ ಇಲ್ಲಿ ಆದಷ್ಟು ನೀಮ್ ಟ್ರೀಗಳನ್ನು ಬೆಳೆಸಲಾಗಿದೆ. ಸೊ ದಟ್ ಆಕ್ಸಿಜನ್ಗೆ ಕೂಡ ಹೆಲ್ಪ್ ಆಗತ್ತೆ. ಔಟರ್ ವೀವಿಂದ ನೋಡಿ ಎಷ್ಟು ಮಾವ್ಲಸ್ ಆಗಿದೆ ಅಲ್ವಾ. ಹಾಗೆಯೇ ಇಲ್ಲಿರುವಂತಹ ಕಲರ್ ಕಲರ್ ಡಿಫ್ರೆಂಟ್ ಫ್ಲವರ್ಸ್ ಇಂದ ಈ ಜಾಗದ ಅಂದವನ್ನ ಇನ್ನಷ್ಟು ಹೆಚ್ಚುಗೊಳಿಸ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಾರ್ದು. ನೀವೇನಂತೀರಾ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.